subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಣಗಿದ್ದು ನೆಲ್ಲಿಕಾಯ್ದು ಗ್ರೇಟಿಂಗ್ಸ್ ಹಾಕ್ಬಿಟ್ಟು ಫ್ಲ್ಯಾಕ್ಸೀಡ್ ಮತ್ತು ಬೆಳ್ಳುಳ್ಳಿ ಹಾಕಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಫ್ರೆಶ್ ನೆಲ್ಲಿಕಾಯನ್ನ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಅದನ್ನು ಇದು ಗ್ರೇಟ್ ಮಾಡ್ತಾ ಇದ್ದೀನಿ. ಗ್ರೇಟ್ 25 ಆಮ್ಲ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ. 25 ನೆಲ್ಲಿಕಾಯಿ ನೋಡಿ, ಅದು ಗ್ರೇಟಿಂಗ್ಸ್ ತೋರಿಸ್ತೀನಿ. ಇದನ್ನು ಸದನ ಈ ಗ್ರೇಟಿಂಗ್ಸ್ ನಾನು ಏನು ಮಾಡಬಾರ್ದು, ಹಾಗೇ ಇದರಲ್ಲಿ ಬಿಸಿಲಿನಲ್ಲಿ ಒಂದು 3-4 ದಿವಸ ತನಕ ಒಣಗಿಸ್ಬೇಕು. ನೋಡಿ, ಒಣಗಿಸ್ಮೇಲೆ ಹಾಗಾಗುತ್ತೆ. ಈಗ ಅದ್ರ ಚಟ್ನಿ ಪುಡಿ ಹೇಗೆ ತಯಾರು ಮಾಡೋದು ಅಂತ ಹೇಳ್ತೀನಿ. ಈಗ 1/3 ಕಪ್ಪು ಅದಕ್ಕೆ ಕಡಲೆಬೇಳೆನ ಒಂದು ಇದಕ್ಕೆ ಪ್ಯಾನಲ್ ಹಾಕ್ಬಿಟ್ಟು 4 ನಿಮಿಷ ತನಕ ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಮತ್ತು ಅರೋಮೆಟಿಕ್ ಆಗೋ ತನಕ ರೋಸ್ಟ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದನ್ನು ತೆಗೆದಿಡಿ ಒಂದು ಪ್ಲೇಟಿಗೆ. ಹಾಗೆ ಉದ್ದಿನಬೇಳೆ 1/3 ಕಪ್ ಹಾಕಿ ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ರೋಸ್ಟ್ ಮಾಡಿ 3-4 ನಿಮಿಷ ತನಕ ರೋಸ್ಟ್ ಮಾಡಿ. ಅರೋಮೆಟಿಕ್ ಆಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದನ್ನು ಇನ್ನೊಂದು ಪ್ಲೇಟಿಗೆ ತೆಗೆದಿಡಿ. ಈಗ ಅದಕ್ಕೆ 5 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕಿ ಅದೇ ಪ್ಯಾನಲ್ಲಿ. ಅದನ್ನು ಅಷ್ಟೇ ರೋಸ್ಟ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅರೋಮೆಟಿಕ್ ಆಗೋ ತನಕ ಅದನ್ನು ಅಷ್ಟೇ ಇನ್ನೊಂದು ಪ್ಲೇಟ್ ಬೌಲಲ್ಲಿ ತೆಗೆದಿಡಿ. ಈಗ 1 ಟೀಸ್ಪೂನು ಜೀರಿಗೆ ಕಾಳು ಹಾಕಿ ಅದು ಚಟಪಟ ಆಗೋ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹುರಿದ್ಬಿಟ್ಟು ಅದನ್ನು ಅಷ್ಟೇ ಒಂದು ಬೌಲ್ಗೆ ತೆಗೆದಿಟ್ಬಿಡಿ. ಆಯ್ತು, ಈಗ ನೋಡಿ ಕ್ರ್ಯಾಕಲ್ ಆಯಿತು. ಈಗ ಅದಕ್ಕೆ ಹಿಂಗೆ ಹುರಿಯೋಣ. 1 ಟೀಸ್ಪೂನ್ ಎಣ್ಣೆ ಇಟ್ಬಿಟ್ಟು ಅದು ಬಿಸಿ ಆಗುತ್ತಲ್ಲ, ಅದಕ್ಕೆ 1 ಕಡಲೆಕಾಯಿ ಬೀಜದಷ್ಟು ಸಾಫ್ಟ್ ಹಿಂಗು ಹಾಕ್ಬಿಟ್ಟು ಅದು ಪಫ್ ಅಪ್ ಆಗಬೇಕು, ಕ್ರಿಸ್ಪಿ ಆಗಬೇಕು, ಅಷ್ಟೊತ್ತು ತನಕ ಹುರಿದ್ಬಿಟ್ಟು ಅದನ್ನು ಒಂದು ಬದಿಲಿ ತೆಗೆದಿಡಿ. ಈಗ ಹುರಿದಿರುವಂಥ ಕಡಲೆಬೇಳೆನ ಮತ್ತು ಹಾಗೆ ಹುರಿದಿರುವಂತಹ ಉದ್ದಿನಬೇಳೆನ ತಣ್ಣಗಾದಮೇಲೆ ಎಲ್ಲ ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಇವಾಗ ರೋಸ್ಟ್ ಮಾಡಿರುವಂಥ ಕೋರಿಯಂಡರ್ ಅಂದರೆ ಕೊತ್ತಂಬರಿ ಬೀಜ, ಹಾಗೆ ರೋಸ್ಟ್ ಮಾಡಿರುವಂತಹ ಜೀರಿಗೆ ಕಾಳು ಅದೆಲ್ಲ ಅದಕ್ಕೆ ಮಿಕ್ಸ್ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಹಿಂಗಿದೆಯಲ್ಲ ಅದನ್ನು ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸತಿ ಪಲ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಪಲ್ಸ್ ಮಾಡಿದ್ರೆ ಅದು ಆಗೋದಿಲ್ಲ. ಈಗ ಅದಕ್ಕೆ 15-20 ಬೆಳ್ಳುಳ್ಳಿ ಪಾಟ್ಸ್ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನಮ್ಮದಕ್ಕೆ ಫ್ಲ್ಯಾಕ್ ಸೀಡ್ಸ್ ಹಾಕ್ಬೇಕಲ್ವ, ಅದಕ್ಕೆ ಫ್ಲ್ಯಾಕ್ ಸೀಡ್ಸ್ನ 1/2 ಕಪ್ ಫ್ಲ್ಯಾಕ್ ಸೀಡ್ಸ್ನ ಹುರಿಯೋಣ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕ್ರ್ಯಾಕಲ್ ಆಗೋ ತನಕ ಮತ್ತು ಸ್ವಲ್ಪ ಪಫ್ ಅಪ್ ಆಗಿ ಕಲರ್ ಚೇಂಜ್ ಆಗುತ್ತೆ ಅಷ್ಟೊತ್ತು ತನಕ ಹುರ್ಕೋಬೇಕಾಗುತ್ತೆ. ನೋಡಿ, ಪಫ್ ಅಪ್ ಆಗ್ತಾ ಇದೆ, ಕಾಣುತ್ತಲ್ಲ? ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಈಗ ಅದಕ್ಕೆ ಅದನ್ನು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ. ಆಯ್ತಲ್ಲ ನೋಡಿ, ಚೆನ್ನಾಗಿ ಪಲ್ಸ್ ಆಗಿದೆ, ಹೌದಾ? ಕಾಣುತ್ತಲ್ಲ, ಕರೆಕ್ಟಾಗಿ ಪಲ್ಫ್ ಆಗಿದೆ. ನೋಡಿ, ನಾನು ಚೆಕ್ ಮಾಡ್ತಾ ಅಡೀಲಿ ಏನಾದರೂ ಸಿಕ್ಕಾಕೊಂಡಿದ್ರೆ, ಸ್ಟ್ರಕ್ ಆಗಿದ್ದರೆ ಅದು ತೆಗೆದು ಬಿಡ್ತಾ ಇದ್ದೀನಿ ಒಂದು ಸ್ಪೂನಿಂದ. ಈಗ ಅದಕ್ಕೆ ಕೊಬ್ಬರಿ ಹಾಕಬೇಕು. ಸೊ ಒಣ ಕೊಬ್ಬರಿನ ಗ್ರೇಟ್ ಮಾಡಿರೋದು 1/2 ಕಪ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕ್ರಿಸ್ಪಿ ಮತ್ತು ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಆಗ್ತಾ ಬಂತು, ಈಗ ಆಗಿದೆ. ನೋಡಿದ್ರಲ್ಲ, ಆಯ್ತಲ್ಲ. ಈಗ ಅದಕ್ಕೆ 2 ಪಿಂಚು ಅರಶಿನ ಪುಡಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಟಿದ್ದಿ, ಮತ್ತು ಡ್ರೈ ಅದು ಒಣಗಿಸಿರುವಂಥ ಆಮ್ಲ ಗ್ರೇಟಿಂಗ್ಸ್ ಇದೆಯಲ್ಲ, 1 ಕಪ್ ಇದೆ ಅದು, ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದೇ ಒಂದು ಫ್ಯೂ ಸೆಕೆಂಡ್ಸ್ ತನಕ ಮಿಕ್ಸ್ ಮಾಡಿದರೆ ಸಾಕು ಲೋ ಫ್ಲೇಮಲ್ಲಿ, ಯಾಕಂದರೆ ಅದು ಒಣಗಿರೋದಲ್ವ, ಏನೂ ಆಗೋದಿಲ್ಲ. ಈಗ ಹೀಟ್ಗೆ ಅದು ಮಿಕ್ಸ್ ಆಗಿ ಬಂದ್ಬಿಡತ್ತೆ. ಈಗ ಅದಕ್ಕೆ 7 ಸ್ಪೂನ್ ಹಾಕಿದ್ದೀನಿ ಬ್ಯಾಡಗಿ ಮೆಣಸಿನ ಪುಡಿ. ನನಗೆ ಇದ್ರದ್ದು ಮೆಣಸಿನಕಾಯ್ದು ಅಂದಾಜಿಲ್ಲ, ನೀವೇನು ಅರೌಂಡ್ 25-30 ಮೆಣಸಿನಕಾಯಿ ಹಾಕ್ಬೋದು ಬ್ಯಾಡಗಿ. ಓಕೆ, ಇದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಇದು ಹಾಕ್ಕೊಳ್ಳಿ. ಅದು ಹೇಗೂ ಸಾಫ್ಟ್ ಆಗಿದೆ ಹುಣಸೆ ಹಣ್ಣು, ಒಂಚೂರು ಎಷ್ಟು ಬೇಕೋ ಅಷ್ಟು. ಆಮೇಲಿಂದ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಲೇಬೇಕು, ಯಾಕಂದರೆ ಒಂಥರ ಟೇಸ್ಟ್ ಅಲ್ವಾ ನೆಲ್ಲಿಕಾಯ್ದು. ಜಸ್ಟ್ ಮಿಕ್ಸ್ ಮಾಡಿಕೊಡು. ಇದೆಲ್ಲ ಫ್ಲೇಮ್ ಸ್ವಿಚ್ ಆಫ್ ಮಾಡಿರೋದ್ರಿಂದ ವಾರ್ಮ್ತಲ್ಲಿ ಆ ಇದಿರುತ್ತಲ್ಲ, ಬಿಸಿ ಇರುತ್ತಲ್ಲ, ಅದರಲ್ಲೇ ಆಗುತ್ತೆ. ಈಗ ಅದು ಕೂಲ್ ಆದಮೇಲೆ ನೋಡಿ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಅರೋಮೆಟಿಕ್ ಆಗಿ, ನೋಡಿ ಪರ್ಫೆಕ್ಟಾಗಿ ಪಲ್ಸ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ಈಗ ಒಂದು ಮಿಕ್ಸ್ ಕೊಡಿ, ಅಡೀಲಿ ಏನಾದರೂ ಅಕಸ್ಮಾತ್ ಮಿಕ್ಸ್ ಆಗದೆ ಇದ್ದರೆ ಇನ್ನೊಂದು ಸತಿ ಪಲ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿಕೊಡಿ ಕಂಬೈನ್ ಆಗೋ ತನಕ. ಈಗ ನೋಡಿ ಟೆಕ್ಸ್ಚರ್ ಚೆಕ್ ಮಾಡಿ ಹೇಗಿದೆ ಅಂತ. ಮೀಡಿಯಮ್ ಫೈನ್ ಆಗಿ ತುಂಬ ಚೆನ್ನಾಗಾಗಿದೆ. ಎಷ್ಟು ಪರಿಮಳಯುಕ್ತ ಆಗುತ್ತೆ ಅಂದರೆ, ಕೊತ್ತಂಬರಿ, ಜೀರಿಗೆ, ಹಿಂಗು ಎಲ್ಲ ಹಾಕಿದ್ದೀವಲ್ಲ. ಸೊ ಈಗ ನನಗೆ ಇಮ್ಯುನಿಟಿ ಬೂಸ್ಟಿಂಗ್ ಚಟ್ನಿ ಪೌಡರ್ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್. ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಲೇಟರ್. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.